Hi, hello, namaskara. This is Priyanka. Welcome to my channel. I do videos on cooking, decor, health tips and lifestyle. So, nan first cooking video na shuru madonva with a sweet dish, sorekai halwa. Idakke bekagiro ingredients. Ondu elle sorekai tagoli. Adana turdu water content nella drain maadkondu on bowl ige transfer maadkoli. 150 grams of sugar. 4 to 5 ilachis. 100 grams of unsweetened kova, andre sappe kova tagondidini. Half liter milk. Dry fruits, nanili onadrakshi, godambi, badami tagondidini. 3 tablespoons of ghee. First ondu kadayalli 2 spoons of ghee na haki, heat agovaregu vidi. Iga ತುರಿದಿರುವಂತಹ ಸೋರೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಎಳೆ ಸೋರೆಕಾಯಿನ ತಗೊಳ್ಳಿ, ಇಲ್ಲ ಅಂತಂದರೆ ಅದರಲ್ಲಿರುವಂತಹ ಫೈಬರ್ ಕುಕ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಹಾಫ್ ಲೀಟರ್ ಆಫ್ ಮಿಲ್ಕ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಕುಕ್ ಆಗೋಕ್ಕೆ ಬಿಡಿ. ಮತ್ತೆ ಲಿಡ್ನ ತೆಗೆದು ಸ್ಟಿರ್ ಮಾಡ್ಕೊಳ್ಳಿ. ಈ ಪ್ರೊಸೀಜರ್ನ ಮಿಲ್ಕ್ ರೆಡ್ಯೂಸ್ ಆಗೋದಂಕ ಕಂಟಿನ್ಯೂ ಮಾಡಿ. ಈಗ 150 grams ಆಫ್ ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಗರ್ ಎಲ್ಲ ಫುಲ್ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಪ್ಪೆ ಕೋವಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ವೀಟ್ ಕೋವಾ ಯೂಸ್ ಮಾಡ್ತಿದ್ರೆ ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಕೋವಾ ಇಸ್ ಆಪ್ಷನಲ್, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೋವಾ ಪೂರ್ತಿ ಮಿಕ್ಸ್ ಆದಮೇಲೆ ಮಿಕ್ಕಿರೋ ಘೀನ ಆ್ಯಡ್ ಮಾಡಿ. ಈಗ ಇಲಾಚಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಮೂರೇ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ, ಅದು ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್. ನೋಡ್ತಿದ್ದೀರಾ ಅಲ್ಲ, ತುಪ್ಪ ಎಲ್ಲ ಸೈಡ್ಗೆ ಸಪ್ರೇಟ್ ಆಗ್ತಿದೆ, ಆ್ಯಂಡ್ ಹಲ್ವಾ ಕಡಾಯಿಗೆ ಸ್ಟಿಕ್ ಆಗ್ತಿಲ್ಲ. ಸೊ ಹಲ್ವಾ ಇಸ್ ರೆಡಿ. ಈಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡ್ರೆ ಯಮ್ಮಿ ಯಮ್ಮಿ ಸೋರೆಕಾಯಿ ಹಲ್ವಾ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.